ಕಾಶ್ಮೀರ್ ಫೈಲ್ಸ್ ಚಿತ್ರ ತಮ್ಮ ತಾಯಿನಾಡಲ್ಲೇ ನಿರಾಶ್ರಿತರಾಗಿ ಬದುಕುತ್ತಿರುವ ಕಾಶ್ಮೀರಿ ಪಂಡಿತರ ಜೀವನದ ಮನಮಿಡಿಯುವ ಕಥನವಾಗಿದೆ. 1990ರ ದಶಕದ ಆರಂಭದಲ್ಲಿ ಭಯೋತ್ಪಾದಕರ ಕೆಂಗಣ್ಣಿನ ಗುರಿಯಾಗಿ ತಮ್ಮ ಮಾನ ಮತ್ತು ಪ್ರಾಣ ಉಳಿಸಿಕೊಳ್ಳಲು ಕಾಶ್ಮೀರಿ ಪಂಡಿತರು ಕಾಶ್ಮೀರವನ್ನು ತ್ಯಜಿಸುವಂತಹ ಅನಿವಾರ್ಯತೆಗೆ ಒಳಗಾದರು. ಕಾಶ್ಮೀರಿ ಪಂಡಿತರ ಸಾಮೂಹಿಕ ನಿರ್ಗಮನ ಸಮಕಾಲೀನ ಇತಿಹಾಸದ ಮಹಾನ್ ದುರಂತವಾಗಿದೆ. ಈ ದುರಂತಕ್ಕೆ ಕೊನೆ ಹಾಡಿ ಪಂಡಿತರಿಗೆ ಗೌರವಿತ ಘನತೆಯ ಮತ್ತು ಸುರಕ್ಷಿತ ಬದುಕನ್ನು ಕಲ್ಪಿಸಬೇಕಾಗಿದೆ. ನೆರೆ ರಾಷ್ಟ್ರದ ಕುಮ್ಮಕ್ಕಿನಿಂದ ಜಿಹಾದಿಗಳು ಪಂಡಿತರನ್ನು ಹೊರದೂಡಿ ಹಲವು ಪೀಳಿಗೆಗಳಿಂದ ನೆಮ್ಮದಿಯ ಬದುಕು ಕಂಡಿದ್ದ ಪಂಡಿತರುಗಳ ಕುಟುಂಬದ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಂಡು ಅವರನ್ನು ನಿರಾಶ್ರಿತರ ನೆಲೆಗಟ್ಟಿಗೆ ಅಟ್ಟಿದ ಭಯಾನಕ ಸನ್ನಿವೇಶಗಳನ್ನು ನಿರ್ದೇಶಕರಾದ ವಿವೇಕ್ ಅಗ್ನಿಹೋತ್ರಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಪಂಡಿತರ ಜೀವನದ ದುರ್ಬರ ಸನ್ನಿವೇಶಗಳನ್ನು ಜನರೆದುರು ತೆರೆದಿರಿಸಿ ಮಾನವೀಯ ನೆಲೆಯಲ್ಲಿ ಪಂಡಿತರ ಕುಟುಂಬಗಳು ಮತ್ತು ಕಾಶ್ಮೀರಕ್ಕೆ ಹಿಂದಿರುಗಿ ಸಾಮಾನ್ಯ ಜೀವನ ನಡೆಸುವಂಥ ಪರಿಸ್ಥಿತಿಯನ್ನು ಸೃಷ್ಟಿಸುವ ಹೊಣೆಗಾರಿಕೆ ನಮ್ಮ ದೇಶದ ಮೇಲೆ ಇದೆ. ಆ ಕಾರ್ಯ ಶೀಘ್ರ ನೆರವೇರಲು ಈ ಮನ ಮಿಡಿಯುವ ಚಿತ್ರ ಸ್ಫೂರ್ತಿಯಾಗುವುದರಲ್ಲಿ ಸಂದೇಹವಿಲ್ಲ. ದ ಕಾಶ್ಮೀರ್ ಫೈಲ್ಸ್ ಇಸ್ ನಾಟ್ ಎ ಫಿಲಮ್, ಇಟ್ ಈಸ್ ದ ಟ್ರೂ ಸ್ಟೋರಿ ದಟ್ ಹ್ಯಾಪನ್ ಡ್ಯೂರಿಂಗ್ 1990 in Kashmir. We should be ashamed that it happened in India. It is an eye-opener for all of us. Our beloved Prime Minister, Shri Narendra Modi ji, has withdrawn the special provision under Article 370 provided in Constitution. Union government headed by Modi ji will bring back the normality in Kashmir. All Indians should watch this movie. Thank you. Dhanyavad. Sir, cinema subject dooravattu vaadalu nadita ide sir. Cinema dalli ಚಿತ್ರಿಸಿರುವ ದೃಶ್ಯಗಳು ಸತ್ಯಕ್ಕೆ ದೂರವಾದ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ.